ಯಡಿಯೂರಪ್ಪನವರು ಏನು ಆರೋಪ ಮಾಡಿದ್ರು, KJP ಮಾಡಿದಾಗ ಯಡಿಯೂರಪ್ಪನವರು ಬೊಮ್ಮಾಯಿಯವ್ರ ಮೇಲೆ, ಈಶ್ವರಪ್ಪನವ್ರ ಮೇಲೆ, ಸದಾನಂದ ಗೌಡ್ರ ಮೇಲೆ, ಜಗದೀಶ್ ಶೆಟ್ಟರ್ ಮೇಲೆ ಏನು ಮಾತಾಡಿದ್ದಾರೆ? ಕೊಡ್ಲ ಕಟಿಂಗು 5 ಕೋಟಿ ರೂಪಾಯಿ ಯಾವುದೋ ಒಂದು ಚೆಕ್ ವ್ಯವಹಾರನ ಇದೇ ಸದಾನಂದ ಗೌಡ್ರ ಮೇಲೆ, ಅದು ಅವ್ರದ್ದೇ ಸಹಿ, ನಾನು ಅದನ್ನು ಪ್ರೂವ್ ಮಾಡದೇ ಇದ್ದರೆ ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನವರು. ನಾನು ಹೇಳ್ತಾ ಇಲ್ಲಪ್ಪ ಸುಧಾಕರ್, ನಿನ್ಗೆ ಇನ್ನೂ ಹಳೆ ಚರಿತ್ರೆ ಗೊತ್ತು. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯತೀತ ಜನತಾದಳ ಇಲ್ಲ. ಈ ನೆನ್ನೆ ಮೊನ್ನೆ ಹೋಗಲು ಸೇರ್ಕೊಂಡ್ಬಿಟ್ಟು ಏನೇನು ಮಾಡಿದೀಯಾ ಜನಕ್ಕೆ ಗೊತ್ತು. ಬೀದಿ ಜಗಜ್ಜಾಹಿರ. ಒಂದು ಮೆಡಿಕಲ್ ಕಾಲೇಜಿಗೆ ಡಾಕ್ಟರ್ ನೇಮಕ ಮಾಡಬೇಕಾದ್ರೆ 20 ಲಕ್ಷ 30 ಲಕ್ಷ ಇವತ್ತು ದುಡ್ಡು ವಸೂಲಿ ಮಾಡ್ತಾ ಇರೋರು. ನಿಮ್ಮ ಬಗ್ಗೆ ಚರ್ಚೆ ಮಾಡಬೇಕಾ? ನಾನು ಸುಮ್ಮನೆ ಆರೋಪ ಮಾಡ್ತೀನ? ಬೀದಿಲಿ ಜಗಜ್ಜಾಹಿರ ಆಗಿದೆ. ಆ ಆಸ್ಪತ್ರೆಗಳ ಪರಿಸ್ಥಿತಿ ಆಗಿಟ್ಟಿದ್ದೀರಿ. ಇವತ್ತು ಮೆಡಿಕಲ್ ಕಾಲೇಜಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕ ಮಾಡಲಿಕ್ಕೆ ಬೇರೆ ಯಾರು ಬೇಡ, ಒಬ್ಬ BJPಯಲ್ಲೇ ಪ್ರಮುಖವಾದ ಸ್ಥಾನ ವಿಧಾನ ಪರಿಷತ್ನಲ್ಲಿ. ಅವ್ರ ಮಗಳಿಗೆ ಎಷ್ಟು ಲಕ್ಷ ಕೇಳಿದ್ರು? 50 ಲಕ್ಷ ರೂಪಾಯಿ. ಪ್ರಮುಖ ಸ್ಥಾನದಲ್ಲಿ ಚೇರಲ್ ಕೂರೋರಲ್ಲಿ ವಿಧಾನ ಪರಿಷತ್ನಲ್ಲಿ ಅವ್ರ ಮಗಳಿಗೆ ಅಪಾಯಿಂಟ್ಮೆಂಟ್ಗೆ 50 ಲಕ್ಷ ಕೇಳಿರೋರು. 50 ಲಕ್ಷ ಎಲ್ಲಿಂದ ತರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ನನ್ನೇ 50 ಲಕ್ಷ ಕೇಳ್ತಾರೆ ಅಂತ ಹೇಳಿ. ಏನು ನನಗೆ ಕಾಣದೇ ಇರೋದು, ಗೊತ್ತಿಲ್ಲದೆ ಇರೋದು ನನಗೆ. ನಾನು ಯಾವುದೂ ಸುಮ್ಮನೆ ಗಾಳಿ ಉತ್ತರ ಕೊಡಲ್ಲ. ಸುಮ್ಮನೆ ಕೆದಕ್ಬೇಡಿ ನನ್ನ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ನಾನು. ಮಾಡಬೇಕು ಅಂತ ನೀವು ಕೆದಕಿದ್ರೆ ಬೇಕಾದಷ್ಟು ತರಲಿಕ್ಕೆ ಸಾಧ್ಯ. ಕಾಂಗ್ರೆಸ್ಗೂ ನನಗೂ ವ್ಯತ್ಯಾಸ ಇದೆ. ಬೇಕು ಅಂದರೆ ದಾಖಲೆ ಸಮೇತವೇ ಕೊಡ್ತೀನಿ. ನನಗೆ ಭ್ರಷ್ಟಾಚಾರದ್ದು ಈ ದೇಶದ ವ್ಯವಸ್ಥೆಯಲ್ಲಿ ತಾರ್ಕಿಕ ಅಂತ್ಯ ತಗೊಂಡೋಗಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಹಿಂದೆ ಮಾಡಿ ಇವೆಲ್ಲ ಇದು ವ್ಯರ್ಥ ಕಸರತ್ತು ಅಂತೇಳಿ ಬಿಟ್ಬಿಟ್ಟಿದ್ದೀನಿ.